ಭಕ್ತಾದಿಗಳೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮಾದಪ್ಪನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ನಮಸ್ಕಾರ ಭಕ್ತಾದಿಗಳೇ, ಶ್ರೀ ಮಲೆಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಕ್ತಾದಿಗಳೇ, ಇವತ್ತು ನಾವು ಶ್ರೀ ಮಲೆಮಹದೇಶ್ವರ ನೆಲಗೊಂಡತ್ತ ತಪಸ್ಸು ಮಾಡಿ ಉದ್ಭವಿಸಿರುವ ಬೇಲದಕುಪ್ಪೆ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಮೊದಲು ನಾವು ಇಲ್ಲಿ ಹೋಗಬೇಕಾದ್ರೆ ಗುಂಡ್ಲುಪೇಟೆ ಮಾರ್ಗವಾಗಿ ಬರಬೇಕಾಗ್ತದೆ. ದಾರಿಯಲ್ಲಿ ಎರಡು ಮಾರ್ಗಗಳು ಸಿಗುತ್ತದೆ. ಮಾರ್ಗದ ಎಡಗಡೆ ಹೋದರೆ ಶ್ರೀ ಬೇಲದಕುಪ್ಪೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಸಿಗುತ್ತದೆ. ದಾರಿಯಲ್ಲಿ ಹೋದರೆ ಮೊದಲು ನಾವು ಅರಣ್ಯಾಧಿಕಾರಿಗಳ ಒಂದು ಚೆಕ್ಪೋಸ್ಟ್ ಸಿಗುತ್ತೆ, ಅದನ್ನು ದಾಟ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಚೆಕ್ಪೋಸ್ಟ್ ಸಿಕ್ಕಿದೆ. ನೋಡಿ, ಚೆಕ್ಪೋಸ್ಟ್ ಸಿಕ್ಕಿದೆ. ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ. ಅರಣ್ಯಾಧಿಕಾರಿಗಳ ಒಂದು ತಪಾಸಣೆಯನ್ನು ಮಾಡಿ ಒಳಗಡೆ ಬಿಡ್ತಾರೆ. ನಂತರ ಒಳಗಡೆ ಹೋದರೆ ಒಂದು ಪ್ರಕೃತಿಯ ಬನರಾಶಿ ನಮಗೆ ಸಿಗುತ್ತೆ. ನಮಗೆ ಓಡಾಡಿ ಹೂ ತಿಂದಂತೆ ನೋಡಿ ಒಂದು ಜಿಂಕೆ ಕಾಣಿಸ್ತಾ ಇದೆ. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಜಿಂಕೆ ಕಾಣಿಸ್ತಾ ಇದೆ. ಭಕ್ತಾದಿಗಳೇ, ಈ ಅರಣ್ಯಕ್ಕೆ ನಡೆದುಕೊಂಡಾಗಲಿ ಅಥವಾ ಬೈಕ್ನಲ್ಲಾಗಿ ಬಿಡುವುದಿಲ್ಲ. ಇಲ್ಲೇನಿರು ಫೋರ್ ವೀಲರಲ್ಲಿ ನಾವು ಬರಬೇಕಾಗುತ್ತದೆ. ತುಂಬ ದಟ್ಟ ಅರಣ್ಯ ಆಗಿರುವುದರಿಂದ ಇದು ಕಾಡು ಪ್ರಾಣಿಗಳಾಗಲಿ ಜಾಸ್ತಿ ಇರುತ್ತದೆ. ನೋಡಿ, ನವಿಲು ನಿಂತಿದೆ. ಭಕ್ತಾದಿಗಳೇ, ದಯವಿಟ್ಟು ತಿನ್ನುವ ತಿನಿಸುಗಳನ್ನು ದಾರಿಯಲ್ಲಿ ಹಾಕಬೇಡಿ, ಯಾಕಂದರೆ ಪ್ರಾಣಿಗಳೆಲ್ಲ ನೋಡಿ ರಸ್ತೆಗೆ ಬಂದು ನಿಂತ್ಕೊಳ್ತವೆ. ಆದ್ದರಿಂದ ದಯವಿಟ್ಟು ತಿನ್ನುವ ತಿನಿಸುಗಳನ್ನು ಯಾರೂ ದಾರಿಯಲ್ಲಿ ಹಾಕಬಾರ್ದು ಮತ್ತು ಪ್ಲಾಸ್ಟಿಕ್ನ ಆಲ್ಮೋಸ್ಟ್ ನಿಷೇಧ ಮಾಡಿ ಈ ಒಂದು ಪ್ರದೇಶದಲ್ಲಿ. ಹುಲಿಯ ಸಂರಕ್ಷಿತ ಪ್ರದೇಶವಾದ್ದರಿಂದ ಇಲ್ಲಿ ಅನೇಕ ಪ್ರಾಣಿಗಳಿದ್ದು ಹುಲಿ, ನವಿಲು, ಜಿಂಕೆ, ಕರಡಿ, ತೋಳ, ಆನೆ ಮತ್ತು ಚಿರತೆಗಳನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಹೋಗ್ತಿದ್ದಂಗೆ ನೋಡಿ ನೋಡಿ, ಜಿಂಕೆಗಳ ರಾಶಿ ಕೂಡ ಇಲ್ಲಿದೆ. ನೋಡಿ, ಕಾಣಿಸ್ತಾ ಇದೆ, ನಿಮಿಷ ಅಲ್ಲೇ ಇರ್ತೀನಿ. ನೋಡಿ, ಜಿಂಕೆಗಳ ಒಂದು ರಾಶಿನೇ ನೋಡಿ ಇಲ್ಲಿದೆ. ಇಲ್ಲಿ ತುಂಬ ಜಿಂಕೆಗಳಿದೆ. ಇಲ್ಲಿ ನಾನು ಬರಬೇಕಾದ್ರೆ ತುಂಬ ಜಿಂಕೆಗಳನ್ನ ನೋಡಿದೆ. ಇಲ್ಲಿ ದಯವಿಟ್ಟು ಕಾರಿಂದ ಇಳಿದು ಜಿಂಕೆ ಹತ್ರ ಸೆಲ್ಫಿ ತೆಗೆದುಕೊಳ್ಳಾಗಲಿ ಅಥವಾ ಅದನ್ನ ಮುಟ್ಟೋದಾಗಲಿ ಪ್ರಯತ್ನ ಮಾಡೋಕೆ ಹೋಗಬೇಡಿ. ದಯವಿಟ್ಟು ನೀವು ಮಾಡುವಂಥ ಬಿಹೇವಿಯರು ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ನೋಡಿ, ಕೊನೆಗೆ ಶ್ರೀ ಬೇಲದಕೊಪ್ಪೆ ಮಹದೇಶ್ವರರ ಒಂದು ಸನ್ನಿಧಿಗೆ ಹತ್ತಿರ ಬಂದಿದ್ದೀವಿ. ನೋಡಿ, ಸುತ್ತ ಟೆಂಪಲ್ನ ಒಂದು ಸುತ್ತ ನೋಡಿ ಯಾವ ಥರ ಹಚ್ಚ ಹಸಿರಾಗಿದೆ. ಮಳೆ ಬರೋ ಟೈಮ್ ಕಾಣ್ತಾ ಇದೆ ಸ್ವಲ್ಪ ಬೆಳಿಗ್ಗೆ ಹತ್ತಿರದಿಂದ. ನೋಡಿ, ದೇವಸ್ಥಾನದ ಮುಂದ್ಗಡೆ ಒಂದು ದೊಡ್ಡ ಹುತ್ತ ಇದೆ. ನೋಡಿ, ಸದ್ಯ ಬಿಸಿಲು ಬಂದಿದೆ. ನೋಡಿ, ಸುತ್ತ ದಯವಿಟ್ಟು ಕಾಡನ್ನ ಹೊರಗಡೆ ಎಲ್ಲೂ ಹೋಗಬೇಡಿ. ಸಿಸಿ ಕ್ಯಾಮ್ರಾ ಕಣ್ಗಾವಲಿನಲ್ಲಿದೆ ಈ ಪ್ರದೇಶ. ಎಲ್ಲ ಹೋದರೂ ಸಿ ಸಿ ಟಿ ವಿ ನಿಮ್ಮ ರೆಕಾರ್ಡ್ ಮಾಡ್ತಾ ಇರುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ನೋಡಿ, ಶ್ರೀ ಬೇಲದಕುಪ್ಪೆ ಶ್ರೀ ಮಹದೇಶ್ವರ ಸ್ವಾಮಿ ಸನ್ನಿಧಿ, ಎಚ್ ಡಿ ಕೋಟೆ, ಮೈಸೂರು ಜಿಲ್ಲೆ. ಬನ್ನಿ ಭಕ್ತಾದಿಗಳೇ, ಒಳಗಡೆ ಹೋಗೋಣ. ಶ್ರೀ ಮಹದೇಶ್ವರ ಸ್ವಾಮಿಯನ್ನು ಕರ್ಪೂರ ಹಚ್ಚಿಸಿ ಒಳಗಡೆ ಹೋಗೋಣ. ಮಹದೇಶ್ವರರ ಒಂದು ಪಾದಕ್ಕೆ ನಮಸ್ಕರಿಸಿ ಅವರ ಜ್ಞಾನದಲ್ಲಿ ಒಳಗಡೆ ಹೋಗೋಣ. ನೋಡಿ, ಮಹದೇಶ್ವರ ಸ್ವಾಮಿ ಒಂದು ಒಳಗಿನ ಆವರಣ. ನೋಡಿ, ತುಂಬ ಒಳಗಡೆ ಎಷ್ಟು ಚೆನ್ನಾಗಿದೆ. ನೋಡಿ, ಹುಲಿವಾಹನ. ನೋಡಿ, ಮಹದೇಶ್ವರ ಸ್ವಾಮಿ ಒಂದು ಸುಂದರವಾದ ಮೂರ್ತಿ. ದೇವಸ್ಥಾನದ ಅರ್ಚಕರ ಹತ್ರ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಕ್ಷಮಿಸಬೇಕಾಗಿ ವಿನಂತಿ, ಯಾಕಂದರೆ ಅರ್ಚಕರು ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ. ಸೊ ದಯವಿಟ್ಟು ಗೊತ್ತಿರುವಂಥ ಒಂದು ವಿಷಯಗಳನ್ನ ತಿಳಿಸೋಕೆ ನೋಡ್ತೀವಿ. ನೋಡಿ, ಇಲ್ಲಿಂದ ಸರಿಯಾಗಿ ಕಾಣಲ್ಲ. ಸೊ ಒಳಗಡೆ ಝೂಮ್ ಮಾಡಿ ನೋಡಿ ತೋರಿಸ್ತೀವಿ. ಸೊ ಫೋಟೋ ಹಾಕ್ತೀನಿ, ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ ಅನಿಸುತ್ತೆ. ನೋಡಿ, ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ, ಇದೇ ಉದ್ಭವಲಿಂಗ ಮಹದೇಶ್ವರ ಸ್ವಾಮಿ. ಭಕ್ತಾದಿಗಳೇ ನೋಡಿ, ಬೇವಿನ ಮರದ ಅಡಿಯಲ್ಲಿ ನೆಲೆಸಿರುವಂಥ ಮಹದೇಶ್ವರ ಸ್ವಾಮಿಯ ಒಂದು ಚಿತ್ರಣ. ಸೊ ಮಹದೇಶ್ವರ ಇಲ್ಲಿಗೆ ಬಂದು ಹೇಗೆ ನೆಲೆಯಾದರು ಅನ್ನೋ ಒಂದು ಪುರಾಣ ಕಥೆಗಳ ಪ್ರಕಾರ ನೋಡೋದಾದರೆ, ಲೋಕ ಸಂಚಾರಕ್ಕಾಗಿ ಹೊರಟ ಮಹದೇಶ್ವರರು ಭೀಮನ ಕೊಲ್ಲಿಯಿಂದ ಇಲ್ಲಿಗೆ ಬಂದು ತಪೋಮಗ್ನರಾಗುತ್ತಾರೆ. ದಟ್ಟ ಕಾಡಿನಂಚಲ್ಲಿರುವ ಈ ದೇವಸ್ಥಾನವು ಅಲಗೇಗೌಡರ ಒಂದು ಸೇವೆಯನ್ನು ಮೆಚ್ಚಿದಂಥ ಮಹದೇಶ್ವರರು ಅಲಗೇಗೌಡರ ಒಂದು ಕನಸಿನಲ್ಲಿ ಪ್ರತ್ಯಕ್ಷರಾಗಿ
ಅಲಗೆಗೌಡ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಅದರ ಫಲವಾಗಿ ನಿಮ್ಮ ಮನೆಯ ಸ್ವಲ್ಪ ದೂರವೇ ಒಪ್ಪಿನ ಮೆಳೆಯ ಒಂದು ಗವಿ ಇದೆ. ಆ ಗವಿಯೊಳಗೆ ನಾನು ಲಿಂಗರೂಪಿಯಾಗಿ ಉದ್ಭವಿಸಿರುವೆ. ನಿಮ್ಮ ಹಸುವು ಬಂದು ನನಗೆ ದಿನನಿತ್ಯ ಹಾಲು ಕೊಡುತ್ತಿದೆ. ಆ ಹಸುವನ್ನು ಹಿಂಬಾಲಿಸಿ ಆ ಜಾಗ ಬಂದು ಕಾಣು ಎಂದು ಹೇಳಿ ಅದೃಶ್ಯರಾಗುತ್ತಾರೆ. ಹಾಗೆಯೇ ಅಲಗೆಗೌಡ ಆ ಸ್ಥಳಕ್ಕೆ ಬಂದು ಅಲ್ಲಿ ಒಂದು ಗುಡಿಯನ್ನು ನಿರ್ಮಿಸ್ತಾರೆ. ಆ ಸ್ಥಳವೇ ಈ ಒಂದು ಬೇಲದ ಕುಪ್ಪೆ ಮಹದೇಶ್ವರ ಸ್ವಾಮಿ. ಭಕ್ತಾದಿಗಳೇ, ಏಳು ಬಾವಿ ಒನ್ನುತ್ತದಲ್ಲಿ ಒಡೆದು ಮೂಡಿದಂತಹ ಮೊದಲ ಸ್ಥಳ ಈ ಬೇಲದ ಕುಪ್ಪೆ ಮಹಾಕ್ಷೇತ್ರ. ಇಲ್ಲಿ 108 ಶಿವಲಿಂಗಗಳಿದ್ದು ನೋಡಲು ತುಂಬ ಸುಂದರವಾಗಿಯೇ ಭಕ್ತಿಪೂರ್ಣವಾಗಿದೆ. ಹುಲಿ ಸಂರಕ್ಷಿತ ಪ್ರದೇಶವಾದ್ದರಿಂದ ಇಲ್ಲಿ ಭಕ್ತಾದಿಗಳಿಗೆ ಜಾಸ್ತಿನ ಸಂಖ್ಯೆಯಲ್ಲಿ ಪ್ರವೇಶ ಇರೋದಿಲ್ಲ. ಸೊ ಅರ್ಚಕರು ಕೂಡ ಅರಣ್ಯಾಧಿಕಾರಿಗಳ ಒಂದು ಜೊತೆ ಬಂದು ಪೂಜಾ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಹೋಗ್ತಾರೆ. ನೋಡಿ, ಸುತ್ತಮುತ್ತ ರಮಣೀಯ ಪ್ರಕೃತಿ ಸ್ಥಳಗಳು ನೋಡಲು ತುಂಬ ಅದ್ಭುತವಾಗಿದೆ. ನೋಡಿ, ಕೆರೆಗಳು ಕೂಡ ಇಲ್ಲೇ ಇದೆ. ನೋಡಿ, ಮೇಲತ್ತು ತೋರಿಸ್ತೀನಿ. ನೋಡಿ, ತುಂಬ ಕ್ರೂರ ಬುಗಗಳಲ್ಲಿ ನೀರು ಕುಡಿಯಲು ಬರ್ತವೆ. ನಮಗೆಲ್ಲ ಆ ಕಡೆ ಹೋಗ್ಬಾರ್ದು ಅಂತ ಈಗ ತಾನು ಹೇಳಿದ್ರೆ ಸ್ವಲ್ಪ ಮೇಲೆ ಹೋಗಿ ತೋರಿಸ್ತೀನಿ. ನೋಡಿ, ಜಿಂಕೆಗಳು, ನವಿಲು, ಇನ್ನೂ ಸ್ವಲ್ಪ ಹೋದರೆ, ಇನ್ನೂ ಸ್ವಲ್ಪ ತಂದರೆ ಆಲ್ಮೋಸ್ಟ್ ಕರಡಿ ಎಲ್ಲ ಇಲ್ಲಿ ಬರುತ್ತಂತೆ. ಆ ಕಡೆ ಎಲ್ಲ ಇದೆ ಅಂತೆ. ದಯವಿಟ್ಟು ಭಕ್ತಾದಿಗಳಲ್ಲಿ ಕಾರಿನಲ್ಲಿ ಮಾತ್ರ ಪ್ರವೇಶ ಇದೆ, ಬೈಕನ್ನೆಲ್ಲ ಇಲ್ಲಿ ಬರೋಂಗಿಲ್ಲ. ಸೋಮವಾರ ಮಾತ್ರ ಇಲ್ಲಿ ಒಂದು ಪ್ರವೇಶ ಇರುತ್ತದೆ. ಬೆಳಿಗ್ಗೆ 9:00 ಸಂಜೆ 4:00 ಇಲ್ಲಿ ಪ್ರವೇಶ. ನಂತರ ಇಲ್ಲಿ ಪ್ರವೇಶ ನಿಷಿದ್ಧವಾಗಿರ್ತದೆ. ಪ್ಲಾಸ್ಟಿಕ್ ಬಳಕೆಯನ್ನು ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದರೆ ಪ್ರಾಣಿಗಳು ಇಲ್ಲೆಲ್ಲ ಓಡಾಡೋದ್ರಿಂದ ತಿಂದು ಯಾರಿಗೂ ಸಮಸ್ಯೆ ಆಗೋದು ಬೇಡ ದಯವಿಟ್ಟು. ಭಕ್ತಾದಿಗಳು ಈ ಚಿತ್ರದಲ್ಲಿ ಗಮನಿಸಿರುವಂತೆ ಈ ಚಿತ್ರದ ಒಂದು ಮೇಲ್ಭಾಗದಲ್ಲಿ ಕೂಡ ಒಂದು ಪವಾಡ ಇದೆ. ಮಹದೇಶ್ವರರು ಮತ್ತು ಇನ್ನಿತರ ಯತಿಗಳು ಇಲ್ಲಿ ತಪಸ್ಸು ಮಾಡಿದಂಥ ಒಂದು ಸ್ಥಳ. ಸೊ ನಮಗೆಲ್ಲ ಪ್ರವೇಶ ನಿಷಿದ್ಧವಾಗಿದೆ. ನೋಡಿ, ಕಾರ್ತಿಕ ಮಾಸದ ಜಾತ್ರಾ ಸಮಯದಲ್ಲಿ ಸೇರುವಂಥ ಲಕ್ಷಾಂತರ ಮಂದಿ ಜನ. ನೋಡಿ ಭಕ್ತಾದಿಗಳು, ಇದು ಇನ್ನೇನು ಕಾರ್ತಿಕ ಅಂದರೆ ಅದೇ ಇನ್ನೊಂದು ನೆಕ್ಸ್ಟ್ ವಾರ ಇಲ್ಲಿ ಜಾತ್ರೆ ಶುರುವಾಗುತ್ತೆ. ನೋಡಿ, ಜಾತ್ರೆ ಸಂದರ್ಭದಲ್ಲಿ ಎಷ್ಟು ಲಕ್ಷಾಂತರ ಜನ ನಮಗೆ ಕಾಣಿಸ್ತಾರೆ. ನೋಡಿ, ಮಹದೇಶ್ವರರ ಒಂದು ಉತ್ಸವ ಪರಿಸೆ ಜನ ಇದಾಗಿದ್ದು. ಈ ಸ್ಥಳ ಸ್ವಲ್ಪ ಕಾಡಿನಂಚಿನಲ್ಲಿದ್ದು ಈ ಸ್ಥಳ ಅಷ್ಟು ಯಾರಿಗೂ ಸಹ ಈ ಜಾಗದ ಬಗ್ಗೆ ತಿಳಿದಿಲ್ಲ. ಆದ್ದರಿಂದ ನಮ್ಮದೊಂದು ಸಣ್ಣ ಪ್ರಯತ್ನ. ವಂದನೆಗಳೊಂದಿಗೆ ಶ್ರೀ ಮಲೆ ಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ ಚಂದಾದಾರರಿಗೆ. ಭಕ್ತಾದಿಗಳ ಈ ಒಂದು ಸ್ಥಳ ಬೆಂಗಳೂರಿನಿಂದ 218 ಇದೆ, ಮೈಸೂರಿಂದ 79 ಇದೆ ಮತ್ತು ನಂಜನಗೂಡಿನಿಂದ 56 ಇದೆ. ದಯವಿಟ್ಟು ಈ ಮಹದೇಶ್ವರ ಇದ್ದಂಥ ಪವಾಡ ಕ್ಷೇತ್ರಕ್ಕೆ ಬಂದು ಶ್ರೀ ಮಹದೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಶ್ರೀ ಮಲೆ ಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ ವತಿಯಿಂದ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.